ನಮಸ್ಕಾರ ಫ್ರೆಂಡ್ಸ್. ಸುಮಾರು 15 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಮುನ್ರಾಬಾದ್ ಟು ಮೆಹಬೂಬ್ ನಗರ್ ರೈಲ್ವೆ ಪ್ರಾಜೆಕ್ಟು ನಡೀತಾ ಇದೆ. ಇದು ಕೂಡ ಹುಬ್ಳಿಯಿಂದ ಹೈದರಾಬಾದ್ಗೆ ಕನೆಕ್ಟ್ ಮಾಡುವಂತಹ ರೈಲ್ವೆ ಯೋಜನೆ ಆಗಿದ್ದು, ಹಾಗಾದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಹುಬ್ಳಿಯಿಂದ ಹೈದರಾಬಾದ್ಗೆ ಹೋಗಬೇಕಾದ್ರೆ ಗುಂತ್ಕಲ್ ರಾಯಚೂರು ಮುಖಾಂತರ ಅಥವಾ ಕರ್ನೂಲು ಮೆಹಬೂಬ್ ನಗರ್ ಮೂಲಕ ಹೈದರಾಬಾದ್ನ ತಲುಪ್ತೇವೆ. ಈ ಮಾರ್ಗ ಸಾಕಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ಸದ್ಯಕ್ಕೆ ಬಸ್ಸುಗಳು ಯಾವ ಮಾರ್ಗದಲ್ಲಿ ಹೈದರಾಬಾದ್ನ ತಲುಪುತ್ತೇವೋ ಅದಕ್ಕೆ ಪ್ಯಾರಲೆಲ್ ಆಗಿ ಈ ರೈಲ್ವೆ ಯೋಜನೆ ಸ್ಯಾಂಕ್ಷನ್ ಆಗಿತ್ತು. ಇದರ ರೂಟ್ ಮ್ಯಾಪ್ ನೋಡಿದರೆ ಕೊಪ್ಪಳ ಹತ್ತಿರದ ಗಿಣಿಗೇರದಿಂದ ಶುರುವಾಗಿ ಗಂಗಾವತಿ, ಶ್ರೀರಾಮನಗರ, ಕಾರಟಗಿ, ಸಿಂಧನೂರು, ಜವಳಗೇರ, ಮಾನ್ವಿ, ಕಲ್ಲೂರು, ರಾಯಚೂರು, ಕೃಷ್ಣ, ಮಗನೂರು, ಜಕ್ಲೇರ್ ಮುಖಾಂತರ ದೇವಕದ್ರ ಸ್ಟೇಷನ್ಗೆ ಜಾಯ್ನ್ ಆಗುತ್ತೆ. ಇದರಲ್ಲಿ ನಾವು ಮೂರು ಭಾಗ ಮಾಡ್ಬೋದು. ಗಿಣಿಗೇರದಿಂದ ರಾಯಚೂರು, ಇದು ನೈಋತ್ಯ ರೈಲ್ವೆ ವಲಯದ ಅಂಡರ್ ಕೆಲಸ ನಡೆಯುತ್ತೆ. ಆಮೇಲೆ ಎರಡನೇದು ಇದು ರಾಯಚೂರದಿಂದ ಕೃಷ್ಣವರೆಗೆ ಏನಿದೆ ಇದು ಎಕ್ಸಿಸ್ಟಿಂಗ್ ವಾಡಿ ಗುಂತ್ಕಲ್ ಸೆಕ್ಷನ್ನಲ್ಲಿ ಬರುತ್ತೆ. ಇನ್ನು ಕೃಷ್ಣದಿಂದ ದೇವಕದ್ರವರೆಗೂ ಸೌತ್ ಸೆಂಟ್ರಲ್ ಜೋನ್ ಅಂಡರ್ ಕೆಲಸ ನಡೆಯುತ್ತೆ. ದೇವಕದ್ರದಿಂದ ಕೃಷ್ಣವರೆಗೂ 66 ಕಿಲೋಮೀಟ್ರ್ ಹೊಸ ಲೈನ್ ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅಂದರೆ ಅದು ಇತ್ತೀಚೆಗೆ ಕನ್ಸ್ಟ್ರಕ್ಟ್ ಮಾಡಿರೋದು. ಆಮೇಲೆ ಕೃಷ್ಣದಿಂದ ರಾಯಚೂರುವರೆಗೂ ಇದು ಮುಂಚೆಯಿಂದನೂ ಟ್ರ್ಯಾಕ್ ಇದೆ, ಇದು ವಾಡಿ ಗುಂತ್ಕಲ್ ಸೆಕ್ಷನ್ನಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಇನ್ನು ಉಳಿದಿರೋದು ರಾಯಚೂರು ಗಿಣಿಗೇರ, ಇದು ಟೋಟಲ್ 165 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ 165 ಕಿಲೋಮೀಟ್ರ್ನಲ್ಲಿ ಗಿಣಿಗೇರದಿಂದ ಕಾರಟಗಿವರೆಗೂ 66 ಕಿಲೋಮೀಟರ್ ಟ್ರ್ಯಾಕ್ ಆಲ್ರೆಡಿ ರೆಡಿ ಆಗಿದೆ. ಈ ಮಾರ್ಗದಲ್ಲಿ ಟ್ರೈನ್ ಕೂಡ ಓಡಾಡ್ತಿದೆ. ಇನ್ನು ಕಾರಟಗಿಯಿಂದ ಸಿಂಧನೂರುವರೆಗೂ 18.5 ಕಿಲೋಮೀಟರ್ ಟ್ರ್ಯಾಕ್ ಇದೇ ವರ್ಷದ ಜುಲೈನಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರಟಗಿಯಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಗೋರೆಬಾಳ್ವರೆಗೂ ಅರ್ಥ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆಯೇ ಸಿಂಧನೂರು ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಸಹಿತ ಕೆಲಸ ನಡೆದಿದೆ. ಸದ್ಯ ಗೊರೆಬಾಳದಿಂದ ಸಿಂಧನೂರುವರೆಗೂ ಅರ್ಥ್ ವರ್ಕ್ ಕೂಡ ನಡೀತಾ ಇದೆ. ಇನ್ನು ಸಿಂಧನೂರಿನಿಂದ ಮುಂದೆ ಹಿರೇಕೊಟ್ಟನೆಕಲ್ವರೆಗೂ 30 ಕಿಲೋಮೀಟರ್ ಹೊಸ ಲೈನ್ ಕನ್ಸ್ಟ್ರಕ್ಷನ್ಗೆ ಟೆಂಡರ್ ಕೂಡ ಕರೆದಿದ್ದಾರೆ. ಅದು ಇದೇ ವರ್ಷ ಜುಲೈ ಮಂತ್ನಲ್ಲಿ ಟೆಂಡರ್ ಓಪನ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಈ ಹೊಸ ಟ್ರ್ಯಾಕು ಸಿಂಧನೂರುವರೆಗೂ ಬಂದರೆ ಗಿಣಿಗೇರ ರಾಯಚೂರು ಪ್ರಾಜೆಕ್ಟ್ನ ಎಕ್ಸಾಕ್ಟ್ ಅರ್ಧ ಭಾಗ ಮುಗಿದಾಗುತ್ತೆ. ಇನ್ನುಳಿದ ಭಾಗವನ್ನು ಗೌರ್ಮೆಂಟು ಲ್ಯಾಂಡ್ ಯಾವಾಗ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡುತ್ತೋ ಆವಾಗ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಹೊಸ ಟ್ರ್ಯಾಕು ಪೂರ್ತಿಯಾಗಿ ಭತ್ತದ ಗದ್ದೆಗಳಲ್ಲೇ ಹಾದು ಹೋಗುತ್ತೆ. ಒಂದು ಪಡಿಬೇಕಂದರೆ ಇನ್ನೊಂದು ಕಳ್ಕೋಬೇಕು ಅನ್ನೋ ರೀತಿ ಸಾಕಷ್ಟು ಜನ ಇಲ್ಲಿ ತಮ್ಮ ಗದ್ದೆಗಳನ್ನು ಗೌರ್ಮೆಂಟ್ಗೆ ನೀಡಿ ಪ್ರಾಜೆಕ್ಟ್ಗೆ ಸಹಕಾರ ನೀಡಿದ್ದಾರೆ. ಇದಿಷ್ಟು ಈ ಪ್ರಾಜೆಕ್ಟ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಂತಹ ಇನ್ನಷ್ಟು ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.